ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಕ್ಷಶಿಲ ಗುರುಕುಲ ಯೋಗ ಮಾಸ್ಟರ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ತಾವೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಚಾರ, ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಹಸಿದ ಹೊಟ್ಟೆಗೆ ಜ್ಞಾನ ಸಲ್ಲದು ಅಂತಂದು ಒಂದು ಮಾತು ಹೇಳ್ತಾರೆ. ಅಂದರೆ ಇವತ್ತು ಆ ಮಟ್ಟದ ಬಡತನ, ಸ್ವಾಮಿ ವಿವೇಕಾನಂದರು ಕಂಡಂಥ ಆ ಮಟ್ಟದ ಬಡತನ ಇವತ್ತು ಭಾರತ ದೇಶದಲ್ಲಿ ಏನಿಲ್ಲ. ಸ್ನೇಹಿತರೆ, ನಮ್ಮ ತಕ್ಷಶಿಲ ಗುರುಕುಲ ಬ್ರಹ್ಮವಿದ್ಯೆಯನ್ನು ಕಲಿಸಿಕೊಡ್ತಾ ಇದೆ. ಇದು 1 ವರ್ಷದ ಕೋರ್ಸು. 18 ರಿಂದ 50 ವರ್ಷದ ಒಳಗಿರುವಂಥ ಸ್ತ್ರೀ ಮತ್ತು ಪುರುಷರಿಗೆ ಸಪ್ತಚಕ್ರಗಳ ಆಕ್ಟಿವೇಷನ್ನು, ಥರ್ಡ್ ಐ ಆಕ್ಟಿವೇಷನ್ನು, ಆಮೇಲೆ ಸಮಾಧಿ, ಆಮೇಲೆ ಶಾಸ್ತ್ರಗಳ ಅಧ್ಯಯನ. ಇದು 1 ವರ್ಷದ ಕೋರ್ಸ್ ಆಗಿರುತ್ತೆ ಬ್ರಹ್ಮವಿದ್ಯೆ. ಈ ವಿದ್ಯೆಯನ್ನು ತಾವೆಲ್ಲ ಕಲಿಯಬಹುದು ನಮ್ಮ ಗುರುಕುಲದಲ್ಲಿ. ಎರಡನೇದಾಗಿ ತಂತ್ರವಿದ್ಯೆ, ಇದು 1 ವರ್ಷದ ಕೋರ್ಸು. ತಂತ್ರವಿದ್ಯೆಯಲ್ಲಿ ಯಂತ್ರ ಮಂತ್ರ ದೀಕ್ಷೆ ಇರುತ್ತೆ ಹಾಗೂ ಸ್ಮಶಾನ ಸಾಧನೆ ಕಲಿಸ್ಕೊಡ್ತೀವಿ. ಇದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಆಮೇಲೆ ಯಕ್ಷಿಣಿ ವಿದ್ಯೆ, ಅಪ್ಸರ ವಿದ್ಯೆ, ಗಾಂಧರ್ವ ವಿದ್ಯೆ ಇವುಗಳನ್ನು ನಾವು ಕಲಿಸ್ಕೊಡ್ತೀವಿ. ಅದರ ಜೊತೆಗೆ ಸಂವಹನ ವಿದ್ಯೆಯನ್ನು ಕಲಿಸ್ಕೊಡ್ತೀವಿ. ಆಮೇಲೆ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸ್ಕೊಡ್ತೀವಿ. ದುರ್ಗೆ ಆಗಿರ್ಬೋದು, ಚಾಮುಂಡಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಆಂಜನೇಯ ಸಾಧನೆ, ನರಸಿಂಹ ಸಾಧನೆ ಆಗಿರ್ಬೋದು, ಇವು ಸಾತ್ವಿಕ ಸಾಧನೆಗಳು. ಇವುಗಳನ್ನು ನಾವು ಕಲಿಸ್ಕೊಡ್ತೀವಿ. ಇವೆಲ್ಲವಕ್ಕೂ ಕೂಡ ಅದರದೇ ಆದಂತಹ ಫೀಸನ್ನು ಗುರುಕುಲ ನಿಗದಿ ಮಾಡಿರುತ್ತೆ. ಆ ಫೀಸನ್ನು ಕಟ್ಟಿಬಿಟ್ಟು ತಾವು ದೀಕ್ಷೆಯನ್ನು ಪಡ್ಕೋಬೇಕು. ಅದಕ್ಕಿಂತ ಪೂರ್ವದಲ್ಲಿ ತಂತ್ರವಿದ್ಯೆ ದೀಕ್ಷೆ ಪಡ್ಕೋಬೇಕು ಅಂತ ಇಚ್ಛೆ ಪಡೋರು ಗಂಡು ಮಕ್ಕಳಾಗಿದ್ದರೆ ಬಲಗೈ ಹಸ್ತರೇಖೆಯನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ಬೇಕು. ಬಲಗೈ ಹಸ್ತರೇಖೆ, ಗೆರೆಗಳು ನೀಟಾಗಿ ಕಾಣಬೇಕು, ಆಮೇಲೆ ತಮ್ಮ ಭಾವಚಿತ್ರವನ್ನು ಕಳಿಸ್ಬೇಕು. ಎಡಮಕ್ಕಾಗಿದ್ದರೆ ಎಡಗೈ ಹಸ್ತರೇಖೆಯನ್ನು ಮತ್ತು ತಮ್ಮ ಭಾವಚಿತ್ರವನ್ನು ಕಳಿಸ್ಬೇಕು. ನಾವು ನಿಮ್ಮಲ್ಲಿ ಸಂಸ್ಕಾರಗಳು ಇದೆಯೋ ಇಲ್ಲವೋ ನೋಡ್ತೀವಿ. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ಇದ್ದರೆ, ಅಂದರೆ ನೀವು ಸಾಧನೆ ಮಾಡಲು ಇಚ್ಛಿಸುವಂಥ ಒಂದು ಶಕ್ತಿ ಆಕರ್ಷಣೆ ಆಗುತ್ತೋ ಇಲ್ಲವೋ ನಿಮ್ಮ ಕೈಯಲ್ಲಿ, ಆ ಲಕ್ಷಣಗಳನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡಿಬಿಟ್ಟು ನಿಮಗೆ ವಿದ್ಯೆಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಘಟನೆಯನ್ನು ಹೇಳ್ತೇನೆ. ಒಬ್ಬ ವ್ಯಕ್ತಿ ತಂತ್ರವಿದ್ಯೆ ಕಲಿಯೋದಕ್ಕೋಸ್ಕರ ಹಸ್ತರೇಖೆಯನ್ನು ಕಳಿಸಿದ್ದ. ಒಂದು 25-26 ವರ್ಷದ ಫೋಟೋವನ್ನು ಹಾಕಿದ್ದ. ದೀಕ್ಷೆಗೆ ಬಂದಾಗ ನೋಡ್ತೀನಿ, ಆ ವ್ಯಕ್ತಿ ಕನಿಷ್ಠ 50 ವರ್ಷದ ಮೇಲಿದ್ದಾವೆ, 50-55 ವರ್ಷದ ಮೇಲಿದ್ದಾವೆ. ನೋಡಿ ಯಾವ ರೀತಿಯಾಗಿ ನಮ್ಮನ್ನು ದುರುಪಯೋಗ ಮಾಡಿಕೊಳ್ತಾರೆ. ನಾನು 50 ವಯಸ್ಸಿನ ಒಳಗಿದ್ದವರಿಗೆ ವಿದ್ಯೆ ಕಲಿಸೋದು, 50 ವಯಸ್ಸು ಒಳಗೇ ಇರಬೇಕು ತಂತ್ರವಿದ್ಯೆ ಕಲಿಸೋದಾಗಲಿ ಅಥವಾ ಬ್ರಹ್ಮವಿದ್ಯೆ ಕಲಿಸೋದಾಗಲಿ. ವಯಸ್ಸಾದವ್ರಿಗೆ ಹೇಗೆ ಕಲಿಸೋದು? ಅವರಿಗೆ ಶರೀರ 4 ಗಂಟೆ 3 ಗಂಟೆ ಹಿಂಗೆ ಕುಂದ್ರಕ್ಕಾಗೋದಿಲ್ಲ, ಬೆನ್ನೆಲುಬು ನಿಲ್ಲೋಕ್ಕಾಗೋದಿಲ್ಲ, ಅಂಥವ್ರಿಗೆ ಹೇಗೆ ಕಲಿಸೋದು ನಾವು? ದಯವಿಟ್ಟು ಈ ರೀತಿಯೇ ದುರುಪಯೋಗ ಮಾಡ್ಕೊತಾರೆ. ನೋಡಿ, ವಾಸ್ತವಿಕ ಫೋಟೋವನ್ನು ಕಳಿಸಿ, ನೀವು ಯಾವುದೋ ಹಳೆ ಕಾಲದ ಫೋಟೋಗಳನ್ನು ಕಳಿಸ್ಬೇಡಿ. ಇಲ್ಲಿ ಬಂದಾಗ ನೋಡಿದರೆ ನನಗೆ ಆಶ್ಚರ್ಯ ಆಯಿತು. ಎಷ್ಟು ನಿನ್ನ ವಯಸ್ಸು ಅಂದರೆ 30-35 ಇರ್ಬೋದು ಅಂತಾನೆ. ನನಗೆ ವಾಟ್ಸಪ್ದಲ್ಲಿ ಹೇಳಿದ್ದು 27 ವಯಸ್ಸು ಅಂತ, ಇಲ್ಲಿ 30-35 ಇರ್ಬೋದು ಅಂತಾನೆ. ವಾಸ್ತವ ನೋಡಿದ್ರೆ 50 ವರ್ಷದ ಮೇಲಿದ್ದಾನೆ. ಈಗೆಲ್ಲ ದುರುಪಯೋಗ ಮಾಡ್ಕೊತಾರೆ. ದಯವಿಟ್ಟು ಈ ಥರ ದುರುಪಯೋಗ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡೋಕೆ ಹೊರಟಿದ್ದೇವೆ. ನೀವೀಗ ದುರುಪಯೋಗ ಮಾಡ್ಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ.
ಇವತ್ತಿನ ವಸ್ತು ವಿಚಾರದಂತೆ ಸ್ನೇಹಿತರೆ, ಇವತ್ತು ಭಾರತ 140 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರ ಆಗಿದೆ ಭಾರತ. ಭಾರತದಲ್ಲಿ 950 ವಿಶ್ವವಿದ್ಯಾನಿಲಯಗಳಿವೆ, 950 ವಿಶ್ವವಿದ್ಯಾನಿಲಯಗಳಿದೆ, ಮತ್ತು 51,000 ಕಾಲೇಜುಗಳಿದ್ದಾವೆ. ಇಡೀ ಭಾರತದಲ್ಲಿ 51,000 ಕಾಲೇಜುಗಳಿದ್ದಾವೆ. ಆಮೇಲೆ 12 ಕೋಟಿ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ ಭಾರತದಲ್ಲಿ. 12 ಕೋಟಿ ವಿದ್ಯಾರ್ಥಿಗಳು ಪ್ರತಿ ವರ್ಷ 88 ಲಕ್ಷ ಯುವಕ ಯುವತಿಯರು ಕಾಲೇಜಿಂದ ಹೊರಗಡೆ ಬರ್ತಾರೆ. ಎಷ್ಟು? 88 ಲಕ್ಷ ಯುವಕ ಯುವತಿಯರು ಕಾಲೇಜಿಂದ BA, BCOM, BSc, MBA, BBA, ಹೀಗೆ BE, BTEC, MTEC, MBBS ಹೀಗೆ ಡಿಗ್ರಿಗಳನ್ನು ಪಡೆದುಕೊಂಡು 88 ಲಕ್ಷ ಜನ ಭಾರತದಲ್ಲಿ ಕಾಲೇಜುಗಳಿಂದ ಹೊರಗಡೆ ಬರ್ತಾರೆ. ಅದರಲ್ಲಿ ಕೇವಲ 8 ಲಕ್ಷ ಜನಗಳಿಗೆ, ಇಡೀ ಭಾರತದಲ್ಲಿ 8 ಲಕ್ಷ ಜನಗಳಿಗೆ ಕೆಲವರಿಗೆ ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ, ಇನ್ನೂ ಕೆಲವರು ಪ್ರೈವೇಟ್ ಕಂಪ್ನಿಗಳಿಗೆ ಸೇರ್ಕೊಳ್ತಾರೆ, ಇನ್ನು ಕೆಲವರು ಸ್ವಯಂ ಉದ್ಯೋಗವನ್ನು ಆಧರಿಸ್ಕೊಳ್ತಾರೆ, ಬೇರೆ ಬೇರೆ ಇದರಲ್ಲಿ ಕಂಪ್ನಿಗಳಲ್ಲಿ ಜಾಯ್ನ್ ಆಗ್ತಾರೆ. ಎಷ್ಟು ಜನ? 88 ಲಕ್ಷದಲ್ಲಿ 8 ಲಕ್ಷ ಜನ ಮಾತ್ರ ಉದ್ಯೋಗವನ್ನು ಪಡ್ಕೊಂತಾರೆ. ಪ್ರತಿ ವರ್ಷಕ್ಕೆ ನಾನು ಹೇಳ್ತಾ ಇರೋದು, 1 ವರ್ಷಕ್ಕೆ 88 ಲಕ್ಷ ಜನ ಹೊರಗಡೆ ಬಂದರೆ ಅದರಲ್ಲಿ 8 ಲಕ್ಷ ಜನಕ್ಕೆ ಉದ್ಯೋಗ ಸಿಗುತ್ತೆ, ಇನ್ನೂ 80 ಲಕ್ಷ ಜನ ನಿರುದ್ಯೋಗಿಗಳಾಗಿಬಿಡ್ತಾರೆ. ಇವರು ನಿರುದ್ಯೋಗಿಗಳಾಗಿ ಮುಂದೆ ಏನು ಮಾಡ್ತಾರೆ? ಆ ಬೆಟ್ಟಿಂಗು, ಈ ಬೆಟ್ಟಿಂಗು, ಮಾದಕ ವಸ್ತುಗಳಿಂದ ಹೋಗೋದು, ಅನೇಕ ಅಡ್ಡದಾರಿಗಳು ಹಿಡಿದು ಹೋಗ ಸ್ಟಾರ್ಟ್ ಮಾಡಿಬಿಡ್ತಾರೆ. ಪ್ರತಿ ವರ್ಷ 80 ಲಕ್ಷ ಜನ ನಿರುದ್ಯೋಗಿಗಳಾಗ್ತಾ ಇದ್ರೆ ದೇಶದ ಭವಿಷ್ಯ ಹೇಗಿರಬಹುದು, ಹೇಗಾಗಕ್ಕೆ ಸಾಧ್ಯ? ಮುಂದೆ ಆಲೋಚನೆ ಮಾಡಿ. ಹಿಂದೆ ಗುರುಕುಲಗಳಲ್ಲಿ ಮಕ್ಕಳು ಓದಿದ ತಕ್ಷಣ ಸಮಾವರ್ತನ ಸಭೆ ಅಂತ ನಡೀತಾ ಇತ್ತು. ಅಂದರೆ ಸಮಾವರ್ತನ ಸಭೆ ಅಂದರೆ ಗುರುಕುಲದ ಶಿಕ್ಷಣ ಮುಗಿಯುವಂಥದ್ದು ಅಲ್ಲಿಗೆ. ಆವಾಗ ಒಂದು ಸಮಾವರ್ತನ ಸಭೆಯಾಗಿ ಅಂದರೆ ಇಲ್ಲಿ ಕೇಶ ಬಿಟ್ಟಿರ್ತಾರೆ, ಅದನ್ನು ಖಂಡನೆ ಮಾಡಿ ಕ್ಲೀನ್ ಮಾಡಿಬಿಟ್ಟು ಗೃಹಸ್ಥ ಜೀವನಕ್ಕೆ ಕಳಿಸ್ಕೊಡುವಂಥದ್ದು, ಮುಂದಿನ ಸ್ಟೆಪ್ ಗೃಹಸ್ಥ ಜೀವನಕ್ಕೆ ಕಳಿಸ್ಕೊಡುವಂಥದ್ದು. ಆ ಸಮಾವರ್ತನ ಸಭೆ ಮುಗಿತಾ ಇದ್ದಾಗೇ ಗುರುಕುಲದ ಬಾಗಿಲುಗಳಲ್ಲಿ ರಾಜರು ಅಧಿಕಾರಿಗಳು ಬಂದು ನಿಂತ್ಕೊತಾ ಇದ್ರು. ಎದಕ್ಕಾಗಿ? ಈ ವಿದ್ಯಾರ್ಥಿ ನಮಗೆ ಬೇಕು, ಈ ವಿದ್ಯಾರ್ಥಿ ನಮಗೆ ಬೇಕು, ಈ ಗುರುಕುಲದಲ್ಲಿ ಓದಿರೋ ವಿದ್ಯಾರ್ಥಿಗಳು ನಮಗೆ ಬೇಕು ಅಂದರೆ ಕೆಲಸಕ್ಕೋಸ್ಕರ. ಅಂದರೆ ಆಗಿನ ಗುರುಕುಲ ಅಷ್ಟೊಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿದ್ವಿ. ಆ ಗುರುಕುಲದಲ್ಲಿ ಬಂದಂತಹ ವ್ಯಕ್ತಿ ಪ್ರಾಮಾಣಿಕವಾಗಿದ್ದ, ಚತುರನಾಗಿದ್ದ, ಬುದ್ಧಿವಂತನಾಗಿದ್ದ, ನಿಷ್ಠೆಯುಳ್ಳವನಾಗಿದ್ದ. ಅಷ್ಟೊಂದು ನಮ್ಮ ಭಾರತೀಯ ಗುರುಕುಲಗಳು ಹೆಸರನ್ನು ಮಾಡಿದ್ದು. ಸಮಾವರ್ತನ ಸಭೆ ಇದೆ ಅಂದ ತಕ್ಷಣ ಎಲ್ಲ ಅಧಿಕಾರಿಗಳು, ರಾಜರುಗಳು, ಮಿನಿಸ್ಟರ್ಗಳು ಬಂದು ಆ ಗುರುಕುಲದ ಬಾಗಿಲಿಗೆ ನಿಲ್ತಾ ಇದ್ರು. ಇವರು ನನಗೆ ಬೇಕು, ನಮಗೆ ಬೇಕು, ನಮಗೆ ಬೇಕು ಅಂತಂದು ಕರ್ಕೊಂಡು ಹೋಗ್ತಾ ಇದ್ರು. ಇವತ್ತು ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ, 80 ಲಕ್ಷ ಜನ ನಿರುದ್ಯೋಗಿಗಳಾಗಿ ಸರ್ಟಿಫಿಕೇಟ್ ಕಂಡು ನನಗೆ ಕೆಲಸ ಕೊಡಿ, ನನಗೆ ಕೆಲಸ ಕೊಡಿ, ಕೆಲಸ ಇದೆಯಾ, ಕೆಲಸ ಇದೆ ಅಂತಂದು ಆ ಬೀದಿ 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 ತಿರುಗೋ ಪರಿಸ್ಥಿತಿ ಭಾರತದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಸ್ನೇಹಿತರೆ, ನಾವು ಕೂಡ ಒಂದು ಆಲೋಚನೆಯನ್ನು ಅಂದರೆ ಇಂದಿನ ಒಂದು ಪರಂಪರೆಯನ್ನು ನಾವು ಕೂಡ ಸ್ವಲ್ಪ ಜಾರಿಗೆ ತರಬೇಕು ಅಂತಂದು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿ ನನಗೆ ಬೇಕಾಗಿದೆ. ತಮ್ಮಲ್ಲಿ ಯಾರಾದರೂ ಪ್ರವೀಣರಿದ್ದರೆ, ಜ್ಞಾನ ಇದ್ದರೆ, ಆಲೋಚನೆ ಇದ್ದರೆ ಅಂಥವರು ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ಈ ವಿಚಾರದಲ್ಲಿ ನಮಗೆ ಸಹಾಯ ಮಾಡುವುದಕ್ಕೆ. ನೀವು ಫೈನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಂತ ನೀವು ಕೇಳಿರ್ಬೋದು. ಅದರ ಬಗ್ಗೆ ಸಂಪೂರ್ಣ ಜ್ಞಾನ ಇರುವವರು ಯಾರಾದರೂ ನಮ್ಮನ್ನು ಸಂಪರ್ಕ ಮಾಡಿ ನಮಗೊಂದಿಟ್ಟ ನಾಲೆಜನ್ನು ಕೊಡಿ. ಅಂದರೆ ನಾವು ನಮ್ಮ ಗುರುಕುಲದಲ್ಲಿ ಸಾಧನೆ ಮಾಡಿದಂಥವರಿಗೆ
ವಿದ್ಯೋಗವನ್ನು ಕೊಡುವಂಥದ್ದು. ನಾನು ನಿರುದ್ಯೋಗಿ ನಮ್ಮ ಕೊಡಿ ನಿಮ್ಮ ಕೊಡಿ ಅಂತ ಎಲ್ಲರೂ ಅದು ಅಲ್ಲ, ನಮ್ಮ ಮೂಲ ಉದ್ದೇಶ ಬೇರೆ ಇದೆ. ನಮ್ಮ ಗುರುಕುಲದಲ್ಲಿ ಸಾಧನೆ ಮಾಡಿದಂಥವರು ನಿರುದ್ಯೋಗಿ ಆದವರು ಅವರಿಗೆ ಏನು ಕ್ವಾಲಿಫಿಕೇಶನ್ ಹೊಂದಿದ್ದಾರೆ ಅದಕ್ಕೆ ತಕ್ಕಂತಹ ಹೆಚ್ಚು ಕಮ್ಮಿ ಆದಂತಕ್ಕಂತಹ ಕೆಲವು ಕೆಲಸಗಳನ್ನು ನಾವು ಕೊಡಬೇಕು. ಈ ನಿರುದ್ಯೋಗವನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಈ ಒಂದು ಉದ್ದೇಶ ತಕ್ಷಶಿಲಾ ಗುರುಕುಲ ಹೊಂದಿದೆ. ಪ್ರಕೃತಿಯಲ್ಲಿ ಮೂರು ನಿಯಮಗಳನ್ನು ನಾನು ನಿಮಗೆ ಹೇಳ್ತೇನೆ. ಹೇಗೆ ಹೊಲದಲ್ಲಿ ಬೀಜ ಹಾಕದೇ ಇದ್ದರೆ ಅಲ್ಲಿ ಹುಲ್ಲು ಕಡ್ಡಿ ಕಸ ಹೇಗೆ ಬೆಳೆಯುತ್ತೋ ಹಾಗೆ ಬುದ್ಧಿ ಸಕಾರಾತ್ಮಕ ವಿಚಾರಗಳ ತುಂಬಿಲ್ಲ ಅಂದರೆ ಆ ಒಂದು ಜಾಗವನ್ನು ನಕಾರಾತ್ಮಕ ವಿಚಾರಗಳು ಆ ಜಾಗವನ್ನು ಆಕ್ರಮಿಸಿಕೊಳ್ತವೆ. ಇದು ಪ್ರಕೃತಿಯ ನಿಯಮ. ಎರಡನೇದು, ಯಾರ ಬಳಿ ಏನಿರುವುದೋ ಅದನ್ನು ಇತರರಿಗೆ ನೀಡ್ತಾರೆ. ಅಂದರೆ ಸುಖವಾಗಿದ್ದವನು ಸುಖವನ್ನೇ ಹಂಚ್ತಾನೆ, ದುಃಖವಾಗಿದ್ದವನು ದುಃಖವನ್ನೇ ಹಂಚ್ತಾನೆ, ಭ್ರಮೆಯಲ್ಲಿದ್ದವನು ಭ್ರಮೆಯನ್ನೇ ಹಂಚ್ತಾನೆ, ಭಯಭೀತನಾದವನು ಭಯವನ್ನೇ ಹಂಚ್ತಾನೆ. ಹಾಗೆ ಜ್ಞಾನಿಯಾದವನು ಜ್ಞಾನವನ್ನೇ ಹಂಚ್ತಾನೆ ಸಮಾಜಕ್ಕೆ. ಇದನ್ನು ನೀವೆಲ್ಲ ತಿಳ್ಕೋಬೇಕು. ಹಾಗೆ ತಮ್ಮ ಜೀವನದಲ್ಲಿ, ಇದು ಮೂರನೇ ನಿಯಮ ಹೇಳ್ತಾ ಇದ್ದೀನಿ, ತಮ್ಮ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದರಲ್ಲಿ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಬೇಕು. ತನ್ನ ಜೀವನದಲ್ಲಿ ಏನು ಸಿಕ್ಕಿದೆಯೋ ಅದನ್ನು ಜೀರ್ಣ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಯಾಕಂದರೆ ಭೋಜನ ಊಟ ಜೀರ್ಣವಾಗದೇ ಇದ್ದರೆ ಸಹಜವಾಗಿ ರೋಗ ಬರುತ್ತೆ. ಆಮೇಲೆ ಪ್ರಶಂಸೆ, ಯಾರಾದರೂ ಪ್ರಶಂಸೆ ಮಾಡಿದರೆ ಅದು ಜೀರ್ಣವಾಗದೇ ಇದ್ದರೆ ಅಹಂಕಾರ ಬರುತ್ತೆ, ಅದು ಜೀರ್ಣ ಆಗದೇ ಇದ್ದರೆ ಅಹಂಕಾರ ಬರುತ್ತೆ ಆ ವ್ಯಕ್ತಿಯಲ್ಲಿ. ಆಮೇಲೆ ನಿಂದನೆ ಮಾಡಿದಾಗ ಅದನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲ ಅಂದರೆ ಅವನಿಗೆ ಶತ್ರುತ್ವ ಹೆಚ್ಚಾಗುತ್ತೆ. ಆಮೇಲೆ ದುಃಖಗಳು ಜೀರ್ಣವಾಗದೇ ಇದ್ದರೆ ನಿರಾಶೆಗಳು ಹೆಚ್ಚಾಗುತ್ತೆ. ಹಾಗೆ ನೀವು ಅನೇಕ ವಿಧದ ವ್ಯಕ್ತಿಗಳನ್ನು ನೀವು ಕಂಡಿರ್ತೀರ. ಯಾವ ಮಾನದಂಡ ಮೇಲೆ ವ್ಯಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಈ ನಿಯಮವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ತಕ್ಷಶಿಲ ಗುರುಕುಲ ಏನು ಮಾಡ್ತಾ ಇದೆ, ಜ್ಞಾನವನ್ನು ಹಂಚುವಂಥ ಕೆಲಸವನ್ನು ತಕ್ಷಶಿಲ ಗುರುಕುಲ ಮಾಡ್ತಾ ಇದೆ. ಅಂದರೆ ಪ್ರಾಚೀನ ಜ್ಞಾನ, ನಮ್ಮ ಹಿರಿಯರು ನಮ್ಮ ಋಷಿಮುನಿಗಳು ಕೊಟ್ಟಂಥ ನಿಜವಾದ ಜ್ಞಾನವನ್ನು ನಾವು ಕೊಡಬೇಕಾಗಿದೆ. ಯಾಕೆಂದರೆ ಹಿಂದೆ ಗುರುಕುಲಗಳಿದ್ದು ಮಕ್ಕಳಿಗೆ ಶಿಕ್ಷಣ ಅಂದರೆ ಶಿಕ್ಷಣ ರೂಪದಲ್ಲಿ ಧರ್ಮ ಬೋಧನೆ ಆಗ್ತಾ ಇತ್ತು. ಇವತ್ತು ನಮ್ಮ ಸನಾತನ ಧರ್ಮದಲ್ಲಿ ಭಾರತದಲ್ಲಿ ಮೆಕಲೆ ಶಿಕ್ಷಣ ಪದ್ಧತಿ ಇರೋದರಿಂದ ನಾವು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ತಿಳಿಸಿಕೊಡಲು ವಿಫಲರಾಗಿದ್ದೇವೆ. ನಮ್ಮ ಮಕ್ಕಳು ನಿಜವಾದ ಜ್ಞಾನದಿಂದ ವಂಚಿತರಾಗಿದ್ದಾರೆ. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಯಾರು ನಿರುದ್ಯೋಗಿಗಳಿದ್ದಾರೆ, ಯಾರಲ್ಲಿ ಸಂಸ್ಕಾರ ಇದೆ, ಯಾರಲ್ಲಿ ವಯೋಮಿತಿ ಇದೆ, ಯಂಗ್ ಏಜ್ನಲ್ಲಿರುವಂಥವರಿಗೆ ನಾವು ಬ್ರಹ್ಮವಿದ್ಯೆಯನ್ನು ಕಲಿಸಿ ಅವ್ರದ್ದು ಒಂದು ರೆಸ್ಯೂಮ್ ತೆಗೆದುಕೊಂಡು ಬ್ರಹ್ಮವಿದ್ಯೆ ಕಲಿತ ನಂತರ ಅವರನ್ನು ಉದ್ಯೋಗ ಬೇರೆ ಬೇರೆ ಉದ್ಯೋಗದ ಕಡೆಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಿಬಿಟ್ಟು ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರ ಮೂಲ ಉದ್ದೇಶ ನಮ್ಮ ಬ್ರಹ್ಮಜ್ಞಾನ, ಭಾರತೀಯ ಸಂಸ್ಕೃತಿಯ ಈ ಬ್ರಹ್ಮಜ್ಞಾನ ಏನಿದೆಯಲ್ಲ, ತತ್ವಜ್ಞಾನ ಬ್ರಹ್ಮಜ್ಞಾನ, ಇದು ಹರಡಬೇಕು. ಅಂದರೆ ಅವರು ಉದ್ಯೋಗ ಪಡೆದ ತಕ್ಷಣ ನಮ್ಮನ್ನು ಕೈಬಿಟ್ಟು ಓಡಿಹೋಗಿಬಿಡೋದಲ್ಲ, ಅವರು ನಮ್ಮ ಸಂಸ್ಥೆ ಸನಾತನ ಸಂಸ್ಥೆ ಏನಿದೆಯೇ ಇದು ಗುರುಕುಲ ಸಂಸ್ಥೆ, ತಕ್ಷಶಿಲ ಗುರುಕುಲ ಸಂಸ್ಥೆಗೆ ಅವರು ಸದಾ ಅಟ್ಯಾಚ್ಮೆಂಟಲ್ಲಿ ಇರಬೇಕು. ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ಹಿತಚಿಂತಕರಾಗಿರಬೇಕು. ಯಾಕೆಂದರೆ ನಾನು ಒಬ್ಬನೇ ಏನು ಮಾಡೋಕ್ಕಾಗುತ್ತೆ, ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಎರಡು ಕೈ ಸೇರಿದಾಗನೇ ಚಪ್ಪಾಳೆ ಅಂತ ಆಗೋದು. ಅದಕ್ಕೆ
ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ, ಮುಂದಿನ ತಲೆಮಾರಿಗೆ ಕೊಡಬೇಕಾಗಿದೆ. ಅದಕ್ಕೆ ಪ್ರಾಚೀನ ವಿದ್ಯೆಗಳನ್ನು ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಅನೇಕ ವಿದ್ಯೆಗಳ ಸಂಶೋಧನೆ ಕಾರ್ಯವೂ ನಡೆದಿದೆ. ಅದಕ್ಕೆ ಈ ಆಯುರ್ವೇದಿಕ್ ಆಗಿರ್ಬೋದು, ಸಿದ್ಧ ವೈದ್ಯ ಆಗಿರ್ಬೋದು, ಇನ್ನೂ ಕೆಲವು ಇನ್ನೂ ಕೂಡ ಹೆಚ್ಚು ಹೆಚ್ಚು ಅದು ಅನ್ವೇಷಣೆ ಆಗಬೇಕಾಗಿದೆ. ಗತಕಾಲದ್ದು ಸಂಸ್ಕೃತ ಓದಿದಂತಹವರು, ಸಂಸ್ಕೃತದಲ್ಲಿ ಪರಿಣಿತರು ನನ್ನ ಸಂಪರ್ಕಕ್ಕೆ ಬೇಕಾಗಿದೆ. ಹಾಗೆ ಹಳೆಯ ಗ್ರಂಥಗಳು, ಸಂಸ್ಕೃತದಲ್ಲಿರುವಂಥ ಗ್ರಂಥಗಳು ಯಾರಾದರೂ ಹೊಂದಿದರೆ, ತಾಳೆ ಪತ್ರಗಳು ಯಾರನ್ನು ಹೊಂದಿದರೆ ನಮಗೆ ಸ್ವಲ್ಪ ಕೊಡಬೇಕು. ಅವುಗಳ ಅಧ್ಯಯನ ಆಗಬೇಕು, ಕೆಲವೊಂದು ವಿಚಾರಗಳಲ್ಲಿ ಅಧ್ಯಯನ ಆಗಬೇಕು, ಸಮಾಜಕ್ಕೆ ಉಪಯೋಗ ಆಗಬೇಕು. ಯಾಕಂದರೆ ಎಲ್ಲ ಗುರುಕುಲಗಳು ನಷ್ಟದ ಜೊತೆಗೆ ಎಲ್ಲ ಜ್ಞಾನ ನಷ್ಟ ಆಗಿ ಹೋಗಿದೆ ಭಾರತದಲ್ಲಿ. ಸಾಕಷ್ಟು ಜ್ಞಾನ ಗುರುಕುಲದ ನಾಶದ ಜೊತೆಗೆ ಜ್ಞಾನನೂ ನಷ್ಟ ಆಗಿ ಹೋಗಿದೆ. ಈಗ ಅಳಿದುಳಿದಿರೋದ್ರನ್ನೇ ಉಳಿಸಿಕೊಂಡು ಹೋಗ್ತಾ ಇದ್ದೇವೆ, ಅದನ್ನು ಬೆಳೆಸಿಕೊಂಡು ಹೋಗಬೇಕಾಗಿದೆ. ಅಂದರೆ ಅದಕ್ಕೋಸ್ಕರ ನಾವು ಬ್ರಹ್ಮವಿದ್ಯೆಯನ್ನು ದೀಕ್ಷೆ ಕೊಟ್ಟು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಿದ್ದೀವಿ. ಈಗ ಅವರು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲರೂ. ಮನೆಯಲ್ಲೇ ಕೂಡ ಒಂದು ಸಬ್ಜೆಕ್ಟಿನ ಮೇಲೆ ಅಥವಾ ಯಾವುದಾದ್ರೂ ಜಾಬಿನ ಮೇಲೆ ಅವರು ಟ್ರೈನಪ್ ಆಗಬೇಕು, ಆ ವಿಚಾರವನ್ನು ಪೂರ್ಣ ತಿಳ್ಕೋಬೇಕು. ತದನಂತರ ಟ್ರೈನಪ್ ಆಗಿಬಿಟ್ಟು ಆ ಸಂಬಂಧಪಟ್ಟ ಸಂಸ್ಥೆಗೆ ಅವರು ಜಾಯಿನ್ ತದನಂತರ ಆಗಬೇಕಾಗುತ್ತೆ. ಇನ್ನೂ ನನಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ. ಯಾಕೆಂದರೆ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಉದ್ಯಮಿಗಳ ಜೊತೆಗೆ ನಾವು ಸಂಪರ್ಕವನ್ನು ಸಾಧಿಸಬೇಕು. ಆ ಒಂದು ಕಂಪನಿಗಳಿಗೆ ಪ್ರಾಮಾಣಿಕ ಮತ್ತು ನಿಷ್ಠೆಯುಳ್ಳವರು, ಚತುರರು, ಒಳ್ಳೆ ನಂಬಿಕಸ್ಥರು, ನಾವು ನಮ್ಮ ಗುರುಕುಲದ ವತಿಯಿಂದ ಕಳಿಸಿಕೊಟ್ಟು ನಮ್ಮ ಸಂಸ್ಥೆಯ ಹೆಸರಿಗೆ ಧಕ್ಕೆ ಬರೆದಾಗೆ ನಾವು ನೋಡ್ಕೋಬೇಕು. ಅವರು ನಾವು ಕಳಿಸಿದಂಥ ವ್ಯಕ್ತಿಗಳು ನಮ್ಮ ಸಂಸ್ಥೆಗೆ ಹೆಸರು ತರಬೇಕು. ಹೀಗೆ ನಮ್ಮ ಸಂಸ್ಥೆಯಿಂದ ಉದ್ಯಮಿಗೆ ಹೋದಂತಹ ಕ್ಷಾತ್ರರು ನಮ್ಮ ಜೊತೆಗೆ ಸಂಬಂಧ ಇಟ್ಕೊಂಡು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಹೊಂದಿದವರಾಗಿ ಜ್ಞಾನವನ್ನು ಪ್ರಚಾರ ಮಾಡುತ್ತಾ, ನೀವು ಮದುವೆ ಮಾಡಿಕೊಳ್ಳಿ, ಮಕ್ಕಳು ಮಾಡಿಕೊಳ್ಳಿ, ಆಸ್ತಿ ಮಾಡಿ, ಎಲ್ಲ ಮಾಡಿ, ಆದರೆ ನಮ್ಮ ಗುರುಕುಲವನ್ನು ನೀವು ಮರಿಬಾರ್ದು. ಆಮೇಲೆ ನಮ್ಮ ಜ್ಞಾನವನ್ನು 10 ಜನಕ್ಕೆ ಹಂಚಬೇಕು. ನನ್ನ ಉದ್ದೇಶ ಬ್ರಹ್ಮವಿದ್ಯೆ ಬ್ರಹ್ಮಜ್ಞಾನವನ್ನು ಜಗತ್ತಿಗೆ ಹಂಚುವಂಥದ್ದು ನನ್ನ ಉದ್ದೇಶ. ಆದರೆ ನಾನು ಒಬ್ಬನು ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಸಹಕಾರ ಕೊಟ್ಟಾಗ ಇದೆಲ್ಲ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲರೂ ನನ್ನ ಜೊತೆ ನಿಲ್ಲಬೇಕು. ನೀವೆಲ್ಲ ಫೀಸ್ ತಗೊಂಡಿದ್ದೀರಾ, ನಮಗೂ ನಿಮಗೂ ಸಂಬಂಧ ಇಲ್ಲಿಗೆ ಮುಗೀತು, ನಾವು ದುಡ್ಡು ಕೊಟ್ಟಿದ್ದೇವ, ನೀವು ವಿದ್ಯೆ ಕೊಟ್ಟಿದ್ದೀರಾ ಅಂತಂದು ಯಾರೂ ಭಾವಿಸೋಕೆ ಹೋಗ್ಬಿಡಿ. ಯಾಕಂದರೆ ಈ ಬ್ರಹ್ಮವಿದ್ಯೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ, ಈ ಬ್ರಹ್ಮವಿದ್ಯೆಗೆ ಬೆಲೆ ಕೊಟ್ಟಕ್ಕಾಗೋದಿಲ್ಲ. ನೀವು ಕೊಡುವಂಥ 2,000, 3,000, 4,000, 5,000 ಬೆಲೆ ಕಟ್ಟಕ್ಕಾಗುತ್ತಾ ಈ ವಿದ್ಯೆಗೆ? ಬ್ರಹ್ಮವಿದ್ಯೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ತಿಳ್ಕೊಳ್ಳಿ, ಅದ್ಭುತವಾಗಿ ವಿದ್ಯೆಯನ್ನು ಕಲಿಸ್ತಾ ಇದ್ದೀವಿ. ನಮ್ಮ ವಾಟ್ಸಪ್ ಗ್ರೂಪ್, ನಮ್ಮ ಯೂಟ್ಯೂಬಲ್ಲಿ ನೋಡಿ, ನಮ್ಮ ಸಾಧಕರು ಹೇಗೆಲ್ಲ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು, ತಮ್ಮ ಸಾಧನೆ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ರಿಯಾಲಿಟಿ ಇರುವಂಥ ಜ್ಞಾನವನ್ನು ನಾವು ಕೊಡ್ತಾ ಇದ್ದೀವಿ ಅಂತಂದು ಸಮಾಜ ತಿಳ್ಕೋಬೇಕು. ಇಲ್ಲಿ ಯಾವುದು ಕೂಡ ಡೂಪ್ಲಿಕೇಟ್ ಇಲ್ಲ, ಎಲ್ಲ ಒರಿಜಿನಲ್ ಜ್ಞಾನವನ್ನೇ ನಾವು ಕೊಡುವಂಥದ್ದು. ಆದರೆ ಸಾಧನೆ ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ನಿಮ್ಮಲ್ಲಿ ದೌರ್ಬಲ್ಯ ಏನಂದರೆ ಸೋಮಾರ್ತನ, ಆಲಸ್ಯ, ಇವುಗಳೇ ನಿಮ್ಮ ಶತ್ರುಗಳು. 4 ಗಂಟೆಗೆ ಹೇಳ್ಬೇಕಂದ್ರೆ 4 ಗಂಟೆಗೆ ಹೇಳ್ಬೇಕು, ಅಲಾರಾಮ್ ಇಟ್ಕೊಂಡು ಇದು ಮಾಡಬೇಕಂದ್ರೆ ಅದು ಮಾಡಬೇಕು. ಛಲ ನಿಮ್ಮಲ್ಲಿ ಇರಬೇಕು ಅಂದರೆ ಜೀವನದಲ್ಲಿ ಏನಾದರೂ ಸಾಧಿಸೋಕ್ಕೆ ಸಾಧ್ಯ. ನಮ್ಮ ಯುವಕರಲ್ಲಿ ಛಲನೇ ಇಲ್ಲ. ಆರಂಭ ಶೂರರು, ಪ್ರಾರಂಭದಲ್ಲಿ ಏನೋ ವಿಡಿಯೋ ನೋಡಿ ಏನೋ ಇನ್ಸ್ಪೈರ್ ಆಗಿ ಬಂದುಬಿಡ್ತಾರೆ, ನಾನು ಮಾಂಗ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತಂದು ಆಮೇಲೆ 2 ತಿಂಗಳಲ್ಲಿ ಟುಸ್ ಅಂತ ಹೋಗ್ಬಿಡ್ತಾರೆ. ಹಾಗಾಗಬಾರ್ದು. ಏನಾದರೂ ಮಾಡಬೇಕು ಅಂತ ಉತ್ಸಾಹ ಇಟ್ಕೊಂಡ್ರೆ ಆ ಗುರಿ ಮುಟ್ಟೋವರೆಗೂ ಆ ಉತ್ಸಾಹವನ್ನು ಇಟ್ಕೊಂಡು ಹೋಗಬೇಕು. ಅದಕ್ಕೆ ನಾನು ಏನು ಪ್ರಾರ್ಥನೆ ಮಾಡ್ಕೊಂತಿದ್ದೀನಿ ಯುವಕರಲ್ಲಿ ಅಂದರೆ, ಫ್ರೀಡಮ್ ಆ್ಯಪ್ ಥರ ನಮ್ಮ ತಕ್ಷಶಿಸಲ ಗುರುಕುಲದ ಒಂದು ಆ್ಯಪ್ ಮಾಡಿ ಅದರ ಮೂಲಕ ಶಿಕ್ಷಣವನ್ನು ನೀಡುತ್ತಾ ಅವರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವಂಥದ್ದು. ಯಾರಿಗೆ? ನಮ್ಮ ತಕ್ಷಶಿಲ ಗುರುಕುಲದಲ್ಲಿ
ಸಾಧನೆ ಮಾಡಿದಂಥವರಿಗೆ. ಯಾಕಂದರೆ ಜ್ಞಾನವನ್ನು ಪಡ್ಕೋಬೇಕು, ಈ ಕಡೆಗೆ ಜೀವನ ಆಧಾರನೂ ಆಗಬೇಕು ಎಂಬ ಈ ದೃಷ್ಟಿಯನ್ನು ನಾನು ಹೊಂದಿದ್ದೇನೆ. ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದೆ. ಬುದ್ಧಿವಂತರು ಭೂಮಿ ಮೇಲೆ ಇದ್ದೀರಾ, ಇದೇ ಕರ್ನಾಟಕದಲ್ಲಿ ಇದ್ದೀರಾ, ನಿಮ್ಮಂಥವರ ಸಹಾಯ ನನಗೆ ಬೇಕಾಗಿದೆ. ನಿಮ್ಮಲ್ಲಿ ಏನಾದರೂ ನಾಲೆಜ್ ಇತ್ತು ಅಂದರೆ ನಮಗೆ ಮಾರ್ಗದರ್ಶನ ಕೊಡಿ. ನಮಗೆ ಮಾರ್ಗದರ್ಶನ ಬರೇ ಫೋನಲ್ಲಿ ಹೇಳಿಬಿಡೋದಲ್ಲ, ಬಂದು ನೀವು ಕುಂತ್ಕೊಂಡು ಅದಕ್ಕೆ ದುಡಿಬೇಕು, ಸಹಾಯ ಮಾಡಬೇಕು ಅಂತ ಹೇಳ್ತಾ ಇವತ್ತಿಗೆ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.